ಪಂಜಾಬಿನ ಕೇಸರಿ ಎಂದೇ ಹೆಸರಾಗಿದ್ದ ಲಾಲಾ ಲಜಪತ್ ರಾಯರು ಈ ದೇಶ ಕಂಡ ಮಹಾನ್ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರು. ಸಂಗ್ರಾಮದ ಕಾಲದಲ್ಲಿ ಹೆಸರಾಂತ ತ್ರಿಮೂರ್ತಿಗಳಾದ ಲಾಲ್ ಬಾಲ್ ಪಾಲ್ ರಲ್ಲಿ ಇವರೂ ಒಬ್ಬರು. ಲಾಲ್ ಬಾಲ್ ಪಾಲ್ ತ್ರಿಮೂರ್ತಿಗಳೆಂದರೆ ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ್ ತಿಲಕ್ ಮತ್ತು ಬಿಪಿನ್ ಚಂದ್ರಪಾಲ್. ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಸಮರ್ಪಿಸಿದ ಈ ಮಹಾನ್ ದೇಶಪ್ರೇಮಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಮೂಲತಃ ಲಾಲಾ ಲಜಪತ್ ರಾಯರು ಪಂಜಾಬಿನ ಮೊಗಾ ಜಿಲ್ಲೆಯಲ್ಲಿ ಜನವರಿ 28, 1865 ಜನಿಸಿದರು. ಅವರ ತಂದೆ ಆಗಿನ ಕಾಲದಲ್ಲಿ ಉರ್ದು ಶಿಕ್ಷಕರಾಗಿದ್ದರು ಮತ್ತು ಲಾಲಾ ಎಂಬುದು ಆ ಪ್ರದೇಶದಲ್ಲಿ ಹಿರಿಯ ಮನೆತನದಿಂದ ಬಂದವರಿಗೆ ಸಲ್ಲುತ್ತಿದ್ದ ಗೌರವಯುತ ಸಂಬೋಧನೆಯಾಗಿತ್ತು. ದಯಾನಂದ ಸರಸ್ವತಿಯವರಿಂದ ಪ್ರಾರಂಭವಾದ ಆರ್ಯ ಸಮಾಜದಲ್ಲಿ ನಿಷ್ಠೆ ಹೊಂದಿದ್ದ ಲಾಲಾ ಲಜಪತ್ ರಾಯರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಆರ್ಯ ಗೆಜೆಟ್ನ ಸಂಪಾದಕರಾಗಿದ್ದರು. ನಂತರದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸೇರಿದ ಮೇಲೆ ಅವರು ಪಂಜಾಬಿನಲ್ಲಿ ಸ್ವಾತಂತ್ರ್ಯ ಸಂಗ್ರಾಮವನ್ನು ಪ್ರಾರಂಭಿಸಿದರು. ಇದರಿಂದಾಗಿ ಬ್ರಿಟಿಷ್ ಸರ್ಕಾರವು ಲಾಲಾ ಲಜಪತ್ ರಾಯರನ್ನು ಬರ್ಮಾಕ್ಕೆ ಗಡಿಪಾರು ಮಾಡಿತು. ಆದರೆ ಕೆಲ ತಿಂಗಳ ನಂತರ ಇವರ ವಿರುದ್ಧ ಸರಿಯಾದ ಸಾಕ್ಷಿ ಇಲ್ಲದ ಕಾರಣ ಕೇಸ್ ಖುಲಾಸೆಯಾಯಿತು ಮತ್ತು ರಾಯರು ವಾಪಸ್ ಭಾರತಕ್ಕೆ ಮರಳಿದರು. 1907 ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕಕ್ಕೆ ತೆರಳಿದ ಲಾಲಾ ಲಜಪತ್ ರಾಯರು 1919 ಭಾರತಕ್ಕೆ ವಾಪಸಾದರು. ವಾಪಸಾದ ನಂತರ ಲಾಹೋರಿನಲ್ಲಿ ಬ್ರಿಟಿಷ್ ವಿದ್ಯಾಸಂಸ್ಥೆಗಳಿಗೆ ಪರ್ಯಾಯವಾಗಿ ನ್ಯಾಷನಲ್ ಕಾಲೇಜ್ ಅನ್ನು ಪ್ರಾರಂಭಿಸಿದರು. ಅದರಲ್ಲಿ ಭಗತ್ ಸಿಂಗ್ ಅವರು ಸಹ ಒಬ್ಬ ವಿದ್ಯಾರ್ಥಿಯಾಗಿದ್ದರು. 1920 ನಡೆದ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಲಾಲಾ ಲಜಪತ್ ರಾಯರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಅಧಿವೇಶನದ ವೇಳೆ ಅವರು ಕೈಗೊಂಡ ಅಸಹಕಾರ ಚಳುವಳಿಯ ಫಲವಾಗಿ 1921-23 ತನಕ 2 ವರ್ಷಗಳ ಕಾಲ ಅವರು ಕಾರಾಗೃಹ ವಾಸವನ್ನು ಅನುಭವಿಸಬೇಕಾಯಿತು. ಬಿಡುಗಡೆಯಾದ ಸಂದರ್ಭದಲ್ಲಿ ಅವರು ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಚುನಾಯಿತರಾದರು. ಹಿಂದೂ ಧರ್ಮ ಮತ್ತು ಮನುಸ್ಮೃತಿಗಳಿಂದ ತೀವ್ರ ಪ್ರಭಾವಿತರಾದ ಲಾಲಾ ಲಜಪತ್ ರಾಯರು ರಾಜಕೀಯ ಹೋರಾಟ ಮತ್ತು ಬರವಣಿಗೆಗಳ ಕಡೆ ಅಪಾರ ಒಲವು ಬೆಳೆಸಿಕೊಂಡಿದ್ದರು. ಹಿಂದೂ ಮಹಾಸಭಾದ ಕಾರ್ಯಕರ್ತರಾಗಿದ್ದ ಅವರು ಹಿಂದೂ ಧರ್ಮದಲ್ಲಿ ಶಾಂತಿಯುತ ಹೋರಾಟಕ್ಕೆ ಮಹತ್ವವಿದೆ ಎಂದು ನಂಬಿದ್ದರು. ಇದೇ ಆಧಾರದ ಮೇಲೆ ಅವರು ಸ್ವಾತಂತ್ರ್ಯಕ್ಕಾಗಿ ಅನೇಕ ಶಾಂತಿಯುತ ಚಳುವಳಿಗಳನ್ನು ಆಯೋಜಿಸಿದರು. 1928 ಭಾರತದಲ್ಲಿನ ಪರಿಸ್ಥಿತಿಯನ್ನು ವರದಿ ಮಾಡಲು ಸೈಮನ್ಸ್ ಆಯೋಗವನ್ನು ಆಯೋಜಿಸಲಾಯಿತು. ಆದರೆ ಇದರಲ್ಲಿ ಒಬ್ಬರೂ ಸಹ ಭಾರತೀಯ ಪ್ರತಿನಿಧಿಗಳು ಇಲ್ಲವಾದ ಕಾರಣ ಅನೇಕ ಭಾರತೀಯ ಸಂಘಟನೆಗಳು ಅದನ್ನು ಬಹಿಷ್ಕರಿಸಲು ತೀರ್ಮಾನಗೊಂಡು ದೇಶದಾದ್ಯಂತ ಚಳುವಳಿಯನ್ನು ಪ್ರಾರಂಭಿಸಿದರು. ಅಕ್ಟೋಬರ್ 30, 1928 ಸೈಮನ್ ಆಯೋಗವು ಲಾಹೋರಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಲಾಲಾ ಲಜಪತ್ ರಾಯ್ ಅವರು ಶಾಂತಿಯುತ ಮೆರವಣಿಗೆ ನೇತೃತ್ವ ವಹಿಸಿದರು. ಆದರೆ ಆ ಸಂದರ್ಭದಲ್ಲಿ ಬ್ರಿಟಿಷ್ ಪೊಲೀಸ್ ಜೇಮ್ಸ್ ಎ ಸ್ಕಾಟ್ ಎಂಬ ದುರಹಂಕಾರಿ ಮೆರವಣಿಗೆಯಲ್ಲಿ ಹೋಗುತ್ತಿದ್ದವರ ಮೇಲೆ ಲಾಠಿ ಚಾರ್ಜ್ ಮಾಡುವ ಆದೇಶವಿಲ್ಲದೇ ಇದ್ದರೂ ಲಾಲಾ ಲಜಪತ್ ರಾಯರ ಮೇಲೆ ಸ್ವಯಂಕೃತ ಆಕ್ರಮಣ ನಡೆಸಿ ತೀವ್ರ ಗಾಯಗೊಳಿಸಿದನು. ಈ ತೀವ್ರ ಪೆಟ್ಟುಗಳಿಂದ ಹೊರಬರಲಾಗದ ಲಾಲಾ ಲಜಪತ್ ರಾಯವರು 17, 1928 ನಿಧನರಾದರು. ಲಾಲಾ ಲಜಪತ್ ರಾಯರ ಈ ಹಠಾತ್ ಮರಣಕ್ಕೆ ಕಾರಣವಾದ ಬ್ರಿಟಿಷ್ ಸರ್ಕಾರದ ವಿರುದ್ಧ ಭಗತ್ ಸಿಂಗ್ ಮತ್ತು ಅವರ ಸಂಗಡಿಗರು ತೀವ್ರ ಹೋರಾಟಕ್ಕಿಳಿದರು.